ಏನ್ ಸರ್ ಇಂದು ಸಭೆಯಲ್ಲಿ ಏನೇನು ತೀರ್ಮಾನ ಆಯ್ತು ಡಿಮ್ಯಾಂಡ್ ನೀವು ನೋಡಿ, ಚೇಂಬರ್ ಆಫ್ ಕಾಮರ್ಸ್ ಅವರು ಮತ್ತೆ ಕಾಶಿಯದವರು ಬೇರೆ ಬೇರೆ ಪೀನಿಯ ದಾಬೇಲಿಪೇಟೆ ಹುಬ್ಬಳ್ಳಿ ಬೆಳಗಾಂ ಗುಲ್ಬರ್ಗ ಎಲ್ಲ ಅವರು ಚೇಂಬರ್ ಬಂದಿದ್ದಾರೆ. ರೈಸ್ ಮಿಲ್ ಅವರು ರೆಸ್ಟೋರೆಂಟ್ ಅವರು ಎಲ್ಲ ಬಂದಿದ್ದಾರೆ. ಅವರು ಈ ಎಲೆಕ್ಟ್ರಿಸಿಟಿ ಪ್ರೈಸ್ ರೈಸ್ ಇಂದ ನಮಗೆ ಸ್ವಲ್ಪ ತೊಂದರೆ ಆಗಿದೆ, ಅದನ್ನೇನಾದರೂ ಕಡಿಮೆ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಯವರ ಹತ್ರ ಸಮೇತ ಹೋಗಿದೆ. ಮುಖ್ಯಮಂತ್ರಿಯವರು ನನಗೂ ಇಂಡಸ್ಟ್ರಿ ಮಿನಿಸ್ಟರ್ ಮತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಿನಿಸ್ಟರ್ ಹೋಗಿ ಮೀಟ್ ಮಾಡಿ ಡಿಸ್ಕಸ್ ಮಾಡಿ ಈಗ ನಾವು ಅದನ್ನು ಪ್ರಪೋಸಲ್ನ ಅವ್ರು ಏನು ಡಿಸ್ಕಷನ್ ಆಗಿದೆ ಏನು ಕೇಳ್ತಿದ್ದಾರೆ ಇದನ್ನು ನಮ್ಮ ಡಿಪಾರ್ಟ್ಮೆಂಟ್ ಚರ್ಚೆ ಮಾಡಿಬಿಟ್ಟು ಪ್ರಪೋಸಲ್ನ ಮುಖ್ಯಮಂತ್ರಿಗೆ ಕೊಡ್ತೀವಿ, ತೀರ್ಮಾನ ಫೈನಲ್ ಆಗಿ ಅವ್ರು ತಗೊಳ್ತಾರೆ. ಸರ್, ಎಫ್ ಕೆ ಸಿ ಸಿ ಅವರು 3% ಮತ್ತೆ ಇವರು ಕಾಸಿಯದವರು 1% ಗಳಿಸಿದ್ರು ಡಿಮ್ಯಾಂಡ್ ಇಟ್ಟಿದ್ರು, ಈಗ ತಾವು ಪ್ರಪೋಸಲ್ ಇಡ್ತೀವಿ ಅಂತಿದ್ರು, ಯಾವಾಗ ಆಗ್ಬೋದು? ಅದು ಜುಲೈ ಚೀಫ್ ಮಿನಿಸ್ಟರ್ ಹೇಳಿ 2 ದಿವಸ ಆಗಿದೆ. 2 ದಿವಸದಲ್ಲೇ ಒಳಗಡೆ ನಾವು ಈಗಾಗಲೇ ಎಲ್ಲ ಕರೆಸಿ ಮೀಟಿಂಗ್ ಮಾಡ್ತೀವಿ, ಆದಷ್ಟು ಬೇಗನೆ ಅದರಲ್ಲಿ ಅವರು ಚೀಫ್ ಮಿನಿಸ್ಟರ್ ಮುಂದುಗಡೆ ನಾವು ಪ್ರಪೋಸಲ್ ಇಡ್ತೀವಿ. ಇಟ್ಬಿಟ್ಟು ನಿಜವಾಗಿ ಇವತ್ತು ಅವ್ರು ಹೇಳೋದ್ರಲ್ಲಿ ಏನಂತ ಇಂಡಸ್ಟ್ರಿ ಇಸ್ ದ ಬ್ಯಾಕ್ ಬೋನ್, ಅದರಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಕಾಟೇಜ್ ಇಂಡಸ್ಟ್ರಿ, ಮೀಡಿಯಂ ಇಂಡಸ್ಟ್ರಿ ಎಲ್ಲ ಇದ್ದಾರಲ್ಲ, ಆ್ಯಕ್ಚುಲಾಗಿ ನಮಗೆ ಹೈ ಟೆನ್ಷನ್ ಇದಕ್ಕೆ ಸ್ವಲ್ಪ ಕಡಿಮೆ ಮಾಡಿದ್ದೀವಿ. ಇವ್ರಿಗೆ ಹೆಂಗೆ ಯಾವ ರೀತಿಯಲ್ಲಿ ಅನುಕೂಲ ಮಾಡಲಿಕ್ಕಾಗ್ತದೆ ನಾವು ಡಿಸ್ಕಸ್ ಮಾಡಿಬಿಟ್ಟು ಒಂದು ತೀರ್ಮಾನ ತಗೊಳ್ತೀವಿ. ಈಗ ತಮ್ಮ ನಿರ್ಧಾರ ಏನು ಸರ್, ಈಗ ತಾವು ಮತ್ತೆ ಕೈಗಾರ ಸಚಿವರು ಚರ್ಚೆ ಮಾಡಿದ್ದೀರಿ? ನೋಡಿ, ನಾವು ಈಗ ಅವ್ರನ್ನ ಅವ್ರ ವಿಚಾರ ಕೇಳಿದ್ವಿ, ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ, ನಾವು ಅದನ್ನೆಲ್ಲ ಇದು ಮಾಡಿ ಯಾವ ರೀತಿಯಲ್ಲಿ ಅವರಿಗೆ ಸಹಾಯ ಮಾಡಲಿಕ್ಕಾಗ್ತದೆ ಅಂತ ಹೇಳ್ಬಿಟ್ಟು ನಾವು ಚರ್ಚೆ ಮಾಡಿಬಿಟ್ಟು ನಂತರ ಮುಖ್ಯಮಂತ್ರಿಯವ್ರದ್ದು ತೀರ್ಮಾನ ಕೊನೆಯದು. ಅವ್ರ ಮುಂದೆ ಇಡ್ತೇವೆ ಎಲ್ಲನೂ, ಅವ್ರು ಏನೇನು ಇದು ಮಾಡಿದ್ದಾರೆ ನಾವು ಅದರಲ್ಲಿ ಅನೇಕ ಸಲಹೆ ಸೂಚನೆಗಳು ಕೊಟ್ಟಿದ್ದಾರೆ, ಆ ಸೂಚನೆ ಕೊಟ್ಟಿದ್ದಾರೆ, ನಮ್ಮ ಗಮನಕ್ಕೆ ತಂದಿದ್ದಾರೆ. ಕೆಲವೊಂದರಲ್ಲಿ ಅದರಲ್ಲಿ ಸತ್ಯಾಂಶಗಳು ಕೂಡ ಇದ್ದಾವೆ, ಕೆಲವೊಂದು ಕಡೆ ಅವು ಸ್ವಲ್ಪ ಆಡಳಿತಾತ್ಮಕ ಸಮಸ್ಯೆಗಳಿದ್ದಾವೆ, ಅವೆಲ್ಲನೂ ಕೂಡ ಹೇಳಿದ್ದಾರೆ. ಅವೆಲ್ಲನೂ ಕೂಡ ಇಂಧನ ಸಚಿವರು ಅಧಿಕಾರಿಗಳು ಎಲ್ಲನೂ ಕೂಡ ತಿಳ್ಕೊಂಡಿದ್ದಾರೆ, ನಾವು ತಿಳ್ಕೊಂಡಿದ್ದೀವಿ. ಅದೇ ಇಂಧನ ಸಚಿವರ ನೇತೃತ್ವದಲ್ಲಿ ಒಂದು ರಿಪೋರ್ಟನ್ನು ನಾವು ಮುಖ್ಯಮಂತ್ರಿಗಳಿಗೆ ಸಬ್ಮಿಟ್ ಮಾಡ್ತೀವಿ. ನಾವು ಏನು ಇದೆ ವಸ್ತುಸ್ಥಿತಿ ಅನ್ನೋದನ್ನು ಹೇಳ್ತೇವೆ, ಅದನ್ನು ಆ ಪ್ರಕಾರ ಮುಖ್ಯಮಂತ್ರಿಗಳು ಅಂತಿಮವಾಗಿ ನಿರ್ಧಾರ ತಗೋತಾರೆ. ನೋಡಿ ಸರ್ಕಾರ, ಒಂದು ನಿಮಿಷ ಹೇಳ್ತೀನಿ, ಅವರು ಕಡಿಮೆ ಮಾಡಬೇಕಾಗಿದ್ದು ಸರ್ಕಾರ ಮುಂದುಗಡೆ. ನಾವು ಬಂದ ಮೇಲೆ ನಾವು ಯಾವುದು ಜಾಸ್ತಿ ಮಾಡಲಿಲ್ಲ. ನಮ್ಮ ಸರ್ಕಾರ ಬಂದು ಸಿದ್ದರಾಮಯ್ಯಜಿಯವರು ಮುಖ್ಯಮಂತ್ರಿ ಆದಮೇಲೆ ಯಾವುದೇ ಕರೆಂಟ್ ಬಿಲ್ ಆಗಲಿ ಯಾವುದು ಹೆಚ್ಚಿಗೆ ಮಾಡಲಿಲ್ಲ. ಇದು ಹಳೆ ಸರ್ಕಾರದ ಬೌಡಿ ನಮ್ಮ ಮೇಲೆ ಬಂದಿದೆ. ಇವತ್ತು ಅವರಿಗೆ ಹೊರೆಯಾಗಿದೆ, ಒಂದೇ ಸತಿ ರಿಟ್ರೋಸ್ಪೆಕ್ಟಿವ್ ಆಗಿ ಕೆ ಇ ಆರ್ ಸಿ ಅವರು ಕೊಟ್ಟಿದ್ದಾರೆ, ಅದಕ್ಕೆ ಹೊರೆ ಆಗಿದೆ. ಅದಕ್ಕೋಸ್ಕರ ಡಿಸ್ಕಸ್ ಮಾಡಿ ಯಾವ ರೀತಿ ಕೆ ಇ ಆರ್ ಸಿ ಅವರಿಗೆ ಅವ್ರದ್ದು ಕೆಲವು ಹೇಳ್ತಾ ವೇರಿಯೇಷನ್ ಆಗಿದೆ, ಎಸ್ಕಾಮ್ ಅವರು ಕೇಳಿದಕ್ಕಿಂತ ಜಾಸ್ತಿ ಕೆ ಇ ಆರ್ ಸಿ ಅವರು ಕೊಟ್ಟಿದ್ದಾರೆ, ಅದು ಅದನ್ನೆಲ್ಲ ವಿಚಾರ ಮಾಡಿಬಿಟ್ಟು ಕೆ ಇ ಆರ್ ಸಿ ಮುಂದುಗಡೆ ನಾವು ರೆಪ್ರೆಸೆಂಟೇಷನ್ ಮಾಡಬೇಕಾಗ್ತದೆ. ರಿಪೀಲ್ ಮಾಡಬೇಕು ಅಂತ ಹೇಳಿದ್ರಿ, ಅವರು ಸಹ ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸಿ, ಅವ್ರು ಕೋರ್ಟಿಗೆ ಹೋಗೋದಕ್ಕಿಂತ ಅವ್ರು ಕೆ ಇ ಆರ್ ಸಿಯಲ್ಲೇ ಅಪೀಲ್ ಮಾಡ್ಬೋದು, ಕೋರ್ಟಿಗೆ ಹೋಗೋದು ಮತ್ತೆ ಕೆ ಇ ಆರ್ ಸಿ ಅವರೇ ರೀಸನಬಲ್ ಆಗಿದ್ದಾರೆ. ಮೊನ್ನೆ ನಾವು ಈ ಅರಿಯರ್ಸ್ಗೆಲ್ಲ ಟೈಮ್ ಕೊಡಬೇಕು, 6 ಮಂತ್ಸ್ ಕೊಡಬೇಕು ಅಂದರೆ ಕೆ ಇ ಆರ್ ಸಿ ಅವರು ಕೊಟ್ಟಿದ್ದಾರೆ. ಕೆ ಇ ಆರ್ ಸಿ ಅವರು ಪ್ರಾಕ್ಟಿಕಲ್ ಆಗಿದ್ದಾರೆ, ಬಹುಶಃ ಅವರು ಗಮನಕ್ಕೆ ತಂದರೆ ಅವರು ಆ ಕೆ ಆರ್ ಸಿ ಚೇರ್ಮನ್ ಸಮೇತ ನಮ್ಮ ಎನರ್ಜಿಯಲ್ಲಿ ಸೆಕ್ರೆಟರಿ ಆಗಿದ್ರು, ಅವರಿಗೆಲ್ಲ ಗೊತ್ತಿದೆ. ಅವ್ರ ಹತ್ರ ಹೋಗಿ ರೆಪ್ರೆಸೆಂಟೇಷನ್ ನಾವು ಮಾಡ್ತೀವಿ, ಅವರು ಅದೇ ರೀತಿಯಲ್ಲಿ ರೆಪ್ರೆಸೆಂಟೇಷನ್ ಮಾಡ್ಬೋದು. ಒಂದು ಮಾತ್ರ ಸ್ಪಷ್ಟ, ಅವರೆಲ್ಲರಿಗೂ ಕೂಡ ಅರಿವಿದೆ, ಇದು ಹೊಸ ಸರ್ಕಾರ ನೂತನ ಸರ್ಕಾರ ಬಂದ್ಮೇಲೆ ನಾವು ಯಾವುದು ಕೂಡ ಈ ವಿದ್ಯುತ್ ದರ ಏರಿಕೆ ಮಾಡಿಲ್ಲ. ಇದು ಕೆ ಇ ಆರ್ ಸಿ ಇಂದ ಹೋದ ನವೆಂಬರ್ ಇಂದ ಏಪ್ರಿಲ್ ವರೆಗೆ ವಿವಿಧ ಘಟಕದಲ್ಲಿ ಆಗಿದಂತದ್ದು ಅಂತಂದ್ರೆ ಸಂಪೂರ್ಣವಾಗಿ ಅವ್ರಿಗೆ ಅರಿವಿದೆ. ಹೀಗಾಗಿ ನಾವು ಇವತ್ತು ಅವ್ರನ್ನ ಕೇಳಿದ್ದೀವಿ, ಮುಖ್ಯಮಂತ್ರಿಗಳ ಒಂದು ಸೂಚನೆ ಮೇರೆಗೆ ಇಂಧನ ಸಚಿವರು ನಾವು ಅವ್ರನ್ನೆಲ್ಲ ಕೇಳಿದ್ದೀವಿ. ಎಲ್ಲ ಅಧಿಕಾರಿಗಳಿದ್ರು ಅವ್ರೇನು ಬೇಡಿಕೆಗಳನ್ನ ಇಟ್ಟಿದ್ದಾರೆ, ಕೆಲವೊಂದು ಕೆಲವು ವಿಷಯಗಳನ್ನ ಗಮನಕ್ಕೆ ತಂದಿದ್ದಾರೆ, ಆ ಎಲ್ಲವನ್ನು ಮುಖ್ಯಮಂತ್ರಿಗಳ ಮುಂದಿಟ್ಟು ಸೂಕ್ತವಾದಂತಹ ಒಂದು ನಿರ್ಣಯ ತೆಗೆದುಕೊತಾರೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.